ಫ್ರೆಂಡ್ಸ್, ನಿಮ್ಗೆಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಗೊತ್ತು? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನು ಒಮ್ಮೆ ನೋಡಿ. ಯಾಕಂದ್ರೆ ಈ ಗಿನ್ನಿಸ್ ರೆಕಾರ್ಡ್ ಈವರೆಗೆ ಸುಮಾರು 4,000 ರೆಕಾರ್ಡ್ ಅನ್ನ ತನ್ನ ಸ್ವಂತ ಮಾಡಿಕೊಂಡಿದೆ. ಆದ್ರೆ ಇದು ನಿಮ್ಗೆ ಗೊತ್ತಾ, ಅಂತಹ ಗಿನ್ನಿಸ್ ರೆಕಾರ್ಡ್ಗೆ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ ಅಂತ? ಮತ್ತು ಇದು ನಿಮ್ಗೆ ಗೊತ್ತಾ, ಆಂಬುಲೆನ್ಸ್ ಮೇಲೆ ಈ ರೀತಿ ರಿವರ್ಸ್ ವರ್ಡ್ ಅಲ್ಲಿ ಏ ಬರೆದಿರುತ್ತಾರೆ ಅಂತ? ಮತ್ತು ಇದು ಗೊತ್ತಾ, ಸಿನಿಮಾದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ತೋರಿಸಿದ್ರು ಸಹ ಹೀರೋಸ್ ಮತ್ತು ವಿಲನ್ಸ್ ಯಾಕೆ ಅಷ್ಟೊಂದು ಸ್ಮೋಕ್ ಮತ್ತು ಡ್ರಿಂಕ್ಸ್ ಯೂಸ್ ಮಾಡುತ್ತಾರೆ ಅಂತ, ಹಾಗೂ ಅವೆಲ್ಲ ಅವರು ನಿಜವಾಗ್ಲೂ ಯೂಸ್ ಮಾಡುತ್ತಾರಾ ಅಂತ? ಸೊ ಡೋಂಟ್ ವರಿ, ನಿಮ್ಮನ್ನು ಆಶ್ಚರ್ಯ ಪಡಿಸುವಂತಹ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಅದೇನಂದ್ರೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಾಗಿ ಈ ಚಾನಲ್ ಅನ್ನು ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಈ ಭೂಮಿ ಮೇಲೆ ಹೆಚ್ಚು ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಅಂತ? ಸಾಕಷ್ಟು ಜನರ ಅಭಿಪ್ರಾಯ ಅಮೆಜಾನ್ ರೈನ್ ಫಾರೆಸ್ಟ್ ಇಂದ ಬರುತ್ತೆ ಅಂತ. ಆದ್ರೆ ಅದು ತಪ್ಪು. ಏಕಂದ್ರೆ ಅಮೆಜಾನ್ ರೈನ್ ಫಾರೆಸ್ಟ್ ಇಂದ ಕೇವಲ 20% ಆಕ್ಸಿಜನ್ ಮಾತ್ರ ಬರುತ್ತೆ. ಇನ್ನುಳಿದ ಆಲ್ಮೋಸ್ಟ್ 70% ಆಕ್ಸಿಜನ್ ಸಮುದ್ರದಿಂದ ರಿಲೀಸ್ ಆಗುತ್ತೆ. ಸಮುದ್ರ ಅಂದ್ರೆ ನೀರಿನಿಂದ ರಿಲೀಸ್ ಆಗುತ್ತೆ ಅಂತ ಅಲ್ಲ, ನೀರಿನ ಎಳೆಗೆ ಇರುವ ಕೆಲವು ಟ್ರಿಲಿಯನ್ ಸಂಖ್ಯೆಯ ಸಿಂಗಲ್ ಸೆಲ್ಡ್ ಟೈನಿ ಪಾರ್ಟಿಕಲ್ ಇಂದ ರಿಲೀಸ್ ಆಗುತ್ತೆ. ಈ ಪಾರ್ಟಿಕಲ್ಸ್ ಅನ್ನು ಫೈಟೋಪ್ಲಾಂಕ್ಟನ್ಸ್ ಅಂತಾರೆ. ಆದ್ದರಿಂದ ನಮ್ಮ ಭೂಮಿ ಮೇಲಿನ ಸಮುದ್ರದ ನೀರನ್ನು ಪೊಲ್ಯೂಟ್ ಮಾಡದೆ ಶುದ್ಧವಾಗಿ ಇಟ್ಟುಕೊಂಡಷ್ಟು ನಮಗೆ ಒಳ್ಳೆಯದು ಅಲ್ವಾ? ಫ್ರೆಂಡ್ಸ್, ನೀವೇನಾದ್ರೂ ಪಿಜ್ಜಾ ಹಟ್, ಸ್ವಿಗ್ಗಿ ಅಥವಾ ಜೊಮ್ಯಾಟೊದಲ್ಲಿ ಏನಾದರೂ ಆರ್ಡರ್ ಮಾಡಿದ್ರೆ ಕೆಲವೊಂದು ಡಿಸ್ಟೆನ್ಸ್ ಆಧಾರದ ಮೇಲೆ ನಿಮಗೆ ಆದಷ್ಟು ಬೇಗ ಡೆಲಿವರಿ ಮಾಡುತ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಲಾಂಗೆಸ್ಟ್ ಪಿಜ್ಜಾ ಡೆಲಿವರಿ ರೆಕಾರ್ಡ್ ಎಷ್ಟಿದೆ ಅಂತ? ಒಂದು ಬಾರಿ ಲಕ್ಕಿ ಲಪ್ ಅನ್ನೋ ಡೊಮಿನೋಸ್ ಪಿಜ್ಜಾ ಅಲ್ ಲಂಡನ್ ನಿಂದ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ವರೆಗೆ ಡೆಲಿವರಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಈ ಡೆಲಿವರಿ ಮಾಡಿರೋ ಒಟ್ಟು ದೂರ ಎಷ್ಟು ಗೊತ್ತಾ? ಬರೋಬ್ಬರಿ 16,950 ಕಿಲೋಮೀಟರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಿನ್ನಿಸ್ ರೆಕಾರ್ಡ್ ಮಾಡೋ ಜನ ಏನೆಲ್ಲ ಮಾಡುತ್ತಾರೆ ಅಂತ? ಫ್ರೆಂಡ್ಸ್, ನೀವೆಲ್ಲ ಸಾಮಾನ್ಯವಾಗಿ ಈ ವಿಚಿತ್ರವಾದ ಹಾಗೂ ದುಬಾರಿಯಾದ ಬೈಕ್ಸ್ ನೋಡೇ ಇರ್ತೀರಾ. ಆದ್ರೆ ನೀವು ಈ ಬೈಕ್ ಬಗ್ಗೆ ಹೇಳಿರೋಕ್ಕೆ ಸಾಧ್ಯವೇ ಇಲ್ಲ. ಅದೇನಂದ್ರೆ, ರಷ್ಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ. ಆ ಬೈಕ್ ಅನ್ನು ನಾವು ನೀರಿನಲ್ಲಿ ನಾರ್ಮಲ್ ನೆಲದ ಮೇಲೆ ನಡೆಸೋ ರೀತಿ ಸಹಜವಾಗಿ ರೈಡ್ ಮಾಡಬಹುದು. ಸೊ ಈ ಬೈಕ್ ನ ಹೆಸರು ಹೈಡ್ರಾಲಿಕ್ ಇ ಬೈಕ್ ಅಂತ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತು ಬುಲೆಟ್ ನ ಸ್ಪೀಡ್ ಹಾಗೂ ಅದರ ಒಡೆತ ಎಷ್ಟು ಭಯಂಕರವಾಗಿ ಇರುತ್ತೆ ಅಂತ. ಅದೇ ರೀತಿ ಬುಲೆಟ್ ನ ಒಡೆತ ತಡೆಯೋ ಜೀವಿ ಈ ಭೂಮಿ ಮೇಲೆ ಇರೋ ಸಾಧ್ಯವೇ ಇಲ್ಲ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ಬಟ್ ಇಟ್ ಈಸ್ ರಾಂಗ್. ಆರ್ಮಡೆಲ್ಲೋ ಅನ್ನೋ ಒಂದು ಪ್ರಾಣಿಯ ಶೆಲ್ ಆಸ್ಟಿಯೋಡರ್ಮ್ ನಿಂದ ಮಾಡಲ್ಪಟ್ಟಿದೆ. ಸೊ ಈ ಪ್ರಾಣಿಯ ಶೆಲ್ ಎಷ್ಟು ಸ್ಟ್ರಾಂಗ್ ಗೊತ್ತಾ? ಒಂದು ಬಾರಿ ಒಬ್ರು ಇದರ ಮೇಲೆ ಬುಲೆಟ್ ಫೈರ್ ಮಾಡುತ್ತಾರೆ, ಆದ್ರೆ ಆ ಶೆಲ್ಗೆ ಬಿದ್ದ ಬುಲೆಟ್ ವಾಪಸ್ ರಿಪೆಲ್ ಆಗುತ್ತೆ. ಆದ್ದರಿಂದ ನೀವೇ ಯೋಚನೆ ಮಾಡಿ ಈ ಪ್ರಾಣಿಯ ಶೆಲ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಫ್ರೆಂಡ್ಸ್, ನಿಮ್ಗೆಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಗೊತ್ತು? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನು ಒಮ್ಮೆ ನೋಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಈ ಗಿನ್ನಿಸ್ ರೆಕಾರ್ಡ್ ಈವರೆಗೆ ಪ್ರಪಂಚದಲ್ಲಿರೋ ಎಷ್ಟೋ ರೆಕಾರ್ಡ್ಗೆ ಸ್ಥಾನ ಕೊಟ್ಟಿದೆ. ಆದ್ರೆ ಇದು ನಿಮ್ಗೆ ಗೊತ್ತಾ, ಅಂತಹ ಗಿನ್ನಿಸ್ ರೆಕಾರ್ಡ್ಗೆ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ ಅಂತ? ಅದೇನಂದ್ರೆ, ಪ್ರಪಂಚದಲ್ಲಿ ಲೈಬ್ರರಿಯಿಂದ ಅತಿ ಹೆಚ್ಚು ಅಳ್ಳತನ ಆಗಿರೋ ಪುಸ್ತಕವಾಗಿ ಗಿನ್ನಿಸ್ ಬುಕ್ಗೆ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. ಸೊ ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಅಲ್ವಾ? ಫ್ರೆಂಡ್ಸ್, ನಿಮ್ಗೆ ಯಾರಾದರೂ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಲ್ ಆಗಿರೋ ಮೊಬೈಲ್ ಫೋನ್ ಯಾವುದು ಅಂತ ಹೇಳಿದ್ರೆ, ನೀವು ಹೇಳೋ ಉತ್ತರ ಆಪಲ್ ಐಫೋನ್ ಅಥವಾ ರೆಡ್ಮಿ ಮಾಡೆಲ್, ಇಲ್ಲ ಅಂದ್ರೆ ಸ್ಯಾಮ್ಸಂಗ್. ಆದ್ರೆ ಅದು ತಪ್ಪು. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಲ್ ಆಗಿರೋ ಮೊಬೈಲ್ ಫೋನ್ ಅಂದ್ರೆ ನೋಕಿಯಾ 1100 ಕೀಪ್ಯಾಡ್ ಮೊಬೈಲ್. ನಿಮ್ಗೆ ಆಶ್ಚರ್ಯ ಆದ್ರೂ ಇದು ಸತ್ಯ. ಈವರೆಗೆ ಬರೋಬ್ಬರಿ 25 ಕೋಟಿ ಮೊಬೈಲ್ ಸೇಲ್ ನೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ. ಫ್ರೆಂಡ್ಸ್, ನೀವೆಲ್ಲ ಸಾಮಾನ್ಯವಾಗಿ ಆಂಬುಲೆನ್ಸ್ ನೋಡಿರ್ತೀರಾ. ಆದ್ರೆ ಆಂಬುಲೆನ್ಸ್ ಮೇಲೆ ಈ ರೀತಿ ರಿವರ್ಸ್ ಲೆಟರ್ ಏ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ಸೊ ಮುಂದೆ ಹೋಗುವ ವಾಹನದ ಅನ್ನಡಿಯಲ್ಲಿ ಈ ಪದ ಸರಿಯಾಗಿ ಕಾಣಿಸಲಿ ಅಂತ. ಅಂದ್ರೆ ಈ ಲೆಟರ್ ನಾರ್ಮಲ್ ಆಗಿ ಸೀದಾ ಇದ್ರೆ ಮುಂದಿನ ವಾಹನದ ಅನ್ನಡಿಯಲ್ಲಿ ಉಲ್ಟಾ ಕಾಣಿಸುತ್ತೆ. ಸೊ ಅವರು ಕನ್ಫ್ಯೂಸ್ ಆಗುತ್ತಾರೆ. ಆದ್ರೆ ಆಂಬುಲೆನ್ಸ್ ಮೇಲೇನೆ ಉಲ್ಟಾ ಇದ್ರೆ ಮುಂದೆ ಹೋಗುವ ವಾಹನದಲ್ಲಿ ಸರಿಯಾಗಿ ಕಾಣಿಸುತ್ತೆ ಅಂತ, ಆಗ ಆಂಬುಲೆನ್ಸ್ಗೆ ದಾರಿ ಬಿಡೋ ಈಸಿ ಆಗುತ್ತೆ ಅಂತ.
ಫ್ರೆಂಡ್ಸ್, ಈ ಕಾಲದಲ್ಲಿ 100 ವರ್ಷ ಬದುಕೋದು ಅಂದ್ರೆ ತುಂಬಾ ಕಷ್ಟ, ಕೆಲವೊಬ್ರು ಅಸಾಧ್ಯ ಅಂತಾರೆ. ಆದ್ರೆ ನೀವು ಮುಂದಿನ 100 ವರ್ಷ ಬದುಕೋಕೆ ಟ್ರೈ ಮಾಡಿ. ಏಕಂದ್ರೆ ಮುಂದಿನ 100 ವರ್ಷದ ನಂತರ ಅಂದ್ರೆ 2115ರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಹೆಸರು 100 ಇಯರ್ಸ್ ದ ಮೂವಿ ಯು ವಿಲ್ ನೆವರ್ ಸಿ ಅಂತ. ಈ ಮೂವಿನ ನೀವು ಯಾವತ್ತೂ ನೋಡೋಕೆ ಸಾಧ್ಯವೇ ಇಲ್ಲ. ಅಂದ್ರೆ ಈ ಸಿನಿಮಾವನ್ನ ಮುಂದಿನ ಪೀಳಿಗೆಯವರು ಮಾತ್ರ ನೋಡೋಕೆ ಸಾಧ್ಯ. ಫ್ರೆಂಡ್ಸ್, ನನ್ನ ಪ್ರಕಾರ ಈ ಸಿನಿಮಾ ಒಂದು ಟೈಮ್ ಕ್ಯಾಪ್ಸೂಲ್ ಇರಬಹುದು ಅಂತ. ಅಂದ್ರೆ ಪ್ರಸ್ತುತ 21ನೇ ಶತಮಾನದ ಹಾಗೂ ಈವರೆಗಿನ ಜನರ ಜೀವನ ಶೈಲಿ, ಟೆಕ್ನಾಲಜಿ ಮತ್ತು ಈವರೆಗೆ ನಡೆಸಲಾದ ರಿಸರ್ಚ್ ಮತ್ತು ಕಂಡುಹಿಡಿದ ತಂತ್ರಜ್ಞಾನ ಮತ್ತು ಮುಂದೆ ಮುಂಬರುವ ಜನರ ಜೀವನ ಶೈಲಿಯ ಬಗ್ಗೆ ಇವರ ಅಭಿಪ್ರಾಯ ಏನು ಅಂತ ಮುಂದಿನ ತಲೆಮಾರಿನ ಜನರಿಗೆ ತಿಳಿಸಿಕೊಡುವ ಪ್ರಯತ್ನ ಇದು ಇರಬಹುದು ಅಂತ. ಸೊ ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇಲ್ಲಿಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವೆಲ್ಲ ಹಳೆ ಸಿನಿಮಾದಲ್ಲಿ ನೋಡಿರ್ತೀರಾ, ಒಂದು ನಿಧಿ ಇರುತ್ತೆ ಹಾಗೂ ಆ ನಿಧಿ ಹುಡುಕೋಕೆ ಕೆಲವೊಂದು ಮ್ಯಾಪ್ಸ್ ಅಥವಾ ಲೂಸ್ ಇರುತ್ತೆ. ಆದ್ರೆ ನಿಮ್ಗೆ ಇದು ಗೊತ್ತಾ, ನಿಜ ಜೀವನದಲ್ಲೂ ಇಂತಹದ್ದೊಂದು ನಿಧಿ ಇದೆ ಹಾಗೂ ಅದನ್ನ ಹುಡುಕೋಕೆ ಒಂದು ಲೂ ಸಹ ಇದೆ. 2016ರಲ್ಲಿ 87 ವರ್ಷದ ಒಬ್ಬ ಕೋಟ್ಯಾಧಿಪತಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಬಂಗಾರದ ಪೆಟ್ಟಿಗೆಯನ್ನು ಮೆಕ್ಸಿಕೋದ ಒಂದು ದೊಡ್ಡ ಅರಣ್ಯದಲ್ಲಿ ಬಚ್ಚಿಡುತ್ತಾರೆ ಮತ್ತು ಆ ನಿಧಿಯನ್ನು ಹುಡುಕೋಕೆ ಲೂ ಸಹ ಹುಡುತ್ತಾರೆ. ಆ ಲೂವನ್ನು ಒಂದು ಪೊಯಮ್ ರೂಪದಲ್ಲಿ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸೊ 2016ರಿಂದ ಇಲ್ಲಿಯವರೆಗೂ ಸುಮಾರು ಜನ ಈ ನಿಧಿ ಹುಡುಕಾಟದಲ್ಲಿ ನಿರತರ ಇದ್ದಾರೆ. ಆದ್ರೆ ಈ ನಿಧಿ ಈವರೆಗೆ ಯಾರಿಗೂ ಸಹ ಸಿಕ್ಕಿಲ್ಲ. ಆದ್ದರಿಂದ ಗೂಗಲ್ನಲ್ಲಿ ಈ ಪೊಯಮ್ನ ಒರಿಜಿನಲ್ ಅಪ್ಪಿ ತಗೊಂಡು ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಿಧಿ ಸಿಕ್ಕಿದ್ರೆ ಆ ನಿಧಿಯಲ್ಲಿ ನಂಗೂ ಸ್ವಲ್ಪ ಕೊಡಿ. ಏಕಂದ್ರೆ ನಿಮ್ಗೆ ಈ ವಿಷಯ ಹೇಳಿದ್ದು ನಾನಲ್ವಾ, ಕೊಡ್ತೀರಾ ಅಲ್ವಾ? ಫ್ರೆಂಡ್ಸ್, ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಿಮ್ಗೆಲ್ಲ ಗೊತ್ತು. ಸಿನಿಮಾದಲ್ಲೂ ಈ ಆಡ್ಸ್ ನೀವು ನೋಡಿರ್ತೀರಾ. ಆದ್ರೆ ಈಗಿನ ಪ್ರತಿ ಸಿನಿಮಾದಲ್ಲೂ ಹೀರೋಸ್ ಮತ್ತು ವಿಲನ್ಸ್ ಸಾಮಾನ್ಯವಾಗಿ ಡ್ರಿಂಕಿಂಗ್ ಮತ್ತು ಸ್ಮೋಕಿಂಗ್ ಮಾಡುತ್ತಾರೆ. ಸೊ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈ ಡೌಟ್ ಖಂಡಿತ ಬಂದಿರುತ್ತೆ. ಅದೇನಂದ್ರೆ ಅವರು ಮಾಡೋ ಧೂಮಪಾನ ಮತ್ತು ಮದ್ಯಪಾನ ರಿಯಲ್ ಅಥವಾ ಫೇಕ್ ಅಂತ. ಏಕಂದ್ರೆ ಸೆಲೆಬ್ರಿಟೀಸ್ ಯಾವಾಗಲೂ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡುತ್ತಾರೆ ಮತ್ತು ತಮ್ಮ ಬಾಡಿಯನ್ನು ಫಿಟ್ ಆಗಿ ಇಟ್ಟುಕೊಳ್ಳೋಕೆ ಟ್ರೈ ಮಾಡುತ್ತಾರೆ. ಈ ರೀತಿ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಮಾಡೋದ್ರಿಂದ ಅವರ ಬಾಡಿ ವರ್ಕ್ಔಟ್ಗೆ ತೊಂದರೆ ಆಗುತ್ತೆ. ಇದೇ ಕಾರಣಕ್ಕೆ ಇವರು ಸಿನಿಮಾದಲ್ಲಿ ತಗೊಳ್ಳೋ ಡ್ರಿಂಕ್ಸ್ ಮತ್ತು ಸಿಗರೆಟ್ ಎಲ್ಲವೂ ಫೇಕ್. ಫ್ರೆಂಡ್ಸ್, 70-80% ಮೂವಿ ಪ್ರೊಡಕ್ಷನ್ ಅವರು ಸ್ಮೋಕಿಂಗ್ ಟ್ಯೂಬ್ ಅಲ್ಲಿ ಕೆಲವೊಂದು ಆರೋಗ್ಯಕ್ಕೆ ಹಾನಿ ಇಲ್ಲದ ನಾನ್ ಟಾಕ್ಸಿಕ್ ಮತ್ತು ನಾನ್ ಟೊಬ್ಯಾಕೋ ಕೆಮಿಕಲ್ಸ್ ಅನ್ನು ಬಳಸುತ್ತಾರೆ. ಇನ್ನು ಮದ್ಯಪಾನದಲ್ಲಿ ಕೆಲವೊಂದು ಹಣ್ಣಿನ ರಸವನ್ನು ಬಳಸುತ್ತಾರೆ ಮತ್ತು ಅದನ್ನ ನಮಗೆ ದೊಡ್ಡ ಬಿಲ್ಡಪ್ ಕೊಡೋ ರೀತಿ ತೋರಿಸುತ್ತಾರೆ. ಆದ್ರೆ ನೀವು ಅದನ್ನ ನಂಬಿ ಇದನ್ನ ಶುರು ಮಾಡಬೇಡಿ. ಏಕಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಅಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇಲ್ಲಿಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಫೈನಲಿ, ಈ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಳ್ಳೋ ಆಸೆ ಇದ್ರೆ ಈ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗೆ ಈ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸೊ ಫೈನಲಿ, ನನ್ನ ಎಲ್ಲಾ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಗೆ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಏಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು ಅಲ್ವಾ?